ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತೇನು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರ ಆ ಬಂದ್ಗೆ ನಮ್ಮ ಸಂಪೂರ್ಣವಾಗಿ ಬೆಂಬಲವಿದೆ. ಇವತ್ತಿನ ದಿವಸ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರೈತರು ಏನೇ ಪ್ರತಿ ವರ್ಷವೂ ಬರೀ ಹೋರಾಟ ಮಾಡೇ ಅವರ ನೀರನ್ನು ತೊಗೋಬೇಕಾಗೈತಿ. ಯಾಕಂತಂದರೆ ಇವತ್ತಿನ ದಿವಸ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಸರ್ಕಾರ ನೀರು ಬಿಡಬೇಕು, ಆದರೆ ಇಲ್ಲಂತ ಅಲ್ಲಲ್ಲ. ಆದರೆ ಅದು ಯಾವಾಗಂತಂದ್ರೆ ಇಷ್ಟು ಕ್ಯೂಸೈಟಿ ನೀರನ್ನು ನಮ್ಮಲ್ಲಿ ಉಳ್ಕೊಂಡು ಹೆಚ್ಚಿನ ನೀರು ಏನಾರು ಇದ್ರೆ ಅದಕ್ಕೆ ಇದಕ್ಕೆ ಕಳಿಸ್ಬೇಕಂತ ಇರ್ತಾ. ಆದರೆ ಇವತ್ತು ಅಷ್ಟೇ ನಮಗೆ ನೀರು ಶಾರ್ಟೇಜ್ ಇರೋದ್ರಿಂದ ಮತ್ತು ಅವ್ರಿಗೆ ನೀರು ಕೊಡೋದ್ರಿಂದ ನಮ್ಮ ಕರ್ನಾಟಕ ರೈತರಿಗೆ ಅನ್ಯಾಯ ಆಗುತ್ತೆ. ಅದಕ್ಕೆ ಈ ನಮಗೇನು ಸಂಸದರು ಅದರ ಕರ್ನಾಟಕ ಸಂಸದರು ಏನದಾರಲ್ಲ ಅವ್ರು ಏನು ಮಾಡ್ತಾ ಇದಾರೆ ಅನ್ನೋದು ನಮ್ಮ ಪ್ರಶ್ನೆ ಉಳಿದೈತಿ. ಯಾಕಂತಂದ್ರೆ ಅವ್ರಿಗೆ ನಾವು ಇವತ್ತೆಲ್ಲ ಮತದಾನ ಮಾಡಿ ಆರಿಸಿ ಕಳಿಸಿದ ಸಹಿತ ಅವರು ಬಾಯಿ ಮುಚ್ಚಿಕೊಂಡು ಕುಂತಿರೋದು ಇದು ನಮ್ಮ ಭಾಳ ನೋವಿನ ಸಂಗತಿ. ಕೂಡಲೇ ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಇದನ್ನು ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರನ ನೀಡಬೇಕಂತೇಳಿ ನಾ ಈ ಮೂಲಕ ಆಗ್ರಹ ಮಾಡ್ತೀನಿ. ಕಾವೇರಿ ನೀರು ಬಿಡುಗಡೆ ತಮಿಳುನಾಡಿಗೆ ಬಿಟ್ಟದ್ರಿಂದ ನಮ್ಮ ರೈತರಿಗೆ, ನಮ್ಮ ಕರ್ನಾಟಕದ ರೈತರಿಗೆ ಭಾಳ ಅನ್ಯಾಯ ಆಗೈತಿ. ಆದ್ದರಿಂದ ಇದನ್ನೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಹೋರಾಡಬೇಕಂತೇಳಿ ನಮ್ಮ ಮನವಿ. ಇದು ಕಾವೇರಿ ಕರ್ನಾಟಕದಾದ್ಯಂತ ಕಾವೇರಿ ನದಿ ವಿವಾದವಾಗಿ ಕರ್ನಾಟಕ ಬಂದ್ ಕರೆಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಕೂಡ ಇದೆ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಮಧ್ಯಪ್ರವೇಶಿಸಿ ಕರ್ನಾಟಕ ರಾಜ್ಯಕ್ಕೆ ಕಾವೇರಿ ನಮ್ಮ ತಾಯಿ, ಕಾವೇರಿಗೆ ಮೊದಲು ನಾವು ಆದ್ಯತೆಯನ್ನು ಕೊಡ್ತೇವೆ. ನಮ್ಮ ಜನಕ್ಕೆ ಇಲ್ಲಿ ಕುಡಿಯೋ ನೀರಿಗಾಗಿರ್ಬೋದು, ರೈತರ ಬೆಳೆಗಳಿಗೆ ನೀರಾಗಿರ್ಬೋದು, ಎಲ್ಲ ರೀತಿಯಿಂದ ಕಾವೇರಿಗೆ ಇಲ್ಲಿ ಏನದು ಜೀವನಾಡಿಯಾಗಿ ಈ ಭಾಗದಲ್ಲಿ ಅದನ್ನು ನಡೀತಾ ಇದೆ. ಅದಕ್ಕೆ ಈ ಸರ್ಕಾರ ಶೀಘ್ರವೇ ಏನು ರಾಜ್ಯ ಸರ್ಕಾರ ಅಲ್ಲಿ ನೀರು ಬಿಟ್ಟಿರೋದು ಇದು ಭಾಳ ಖಂಡನೀಯವಾದದ್ದು. ಯಾಕಂದರೆ ಮೊದಲು ನಮ್ಮಲ್ಲಿ ಎಷ್ಟು ನೀರಿದೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಕೊಂಡು ಆಮೇಲೆ ಉಳಿದದ್ದು ನೀರಿದ್ದರೆ ಮಳೆ ಬೆಳೆ ಚೆನ್ನಾಗಾದರೆ ನೀರು ಬಿಡೋಕ್ಕೇನು ಯಾರ್ದೇನೋ ಇಲ್ಲ ಇದಿಲ್ಲ ಏನೋ ತಕರಾರಿಲ್ಲ. ಆದರೆ ಮಳೆ ಬೆಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿ ಇದ್ದಾಗ ಕೂಡ ನೀರು ಬಿಡ್ತಾರೆ ಅಂತಂದರೆ ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನಕ್ಕೆ ಕಾರಣ ಅಂತ ಈ ಮೂಲಕ ಹೇಳ್ತಾ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ. ಕಾವೇರಿ ನಮ್ಮದು, ಇದು ಯಾವುದೇ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಇವತ್ತಿನ ಬಂದ್ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ. ಕಾವೇರಿ ನಮ್ಮದು. ಇಂದಿನ ದಿವಸ ಮುಂಡ್ರಿಗೆ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಮಿ ಜಿಲ್ಲಾಧ್ಯಕ್ಷರ ನಾವು ಶ್ರೀನಿವಾಸ ಹೇಳುವುದೇನೆಂದರೆ ಕಾವೇರಿ ನಮ್ಮ ಜೀವನದಿ. ಈ ವಿಚಾರವಾಗಿ ನಾವು ಕಾವೇರಿಗೆ ಸಂಪೂರ್ಣ ಬೆಂಬಲ ಕೊಡುತ್ತೇವೆ. ಮತ್ತು ಮಾದಾಯಿದಂಥ ವಿಚಾರ ಬಂದಾಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಆಗ್ಬಾರ್ದಂತ ಹೇಳ್ತಾ ಆ ಜನಗಳ ಮನಸ್ಥಿತಿನೂ ಒಂದೇ ಇರಲಿ ಅಂತ ಹೇಳ್ತಾ ನಾವು ಯಾವುದು ರೀತಿಯ ನಿಮಗೆ ಬೆಂಬಲ ಕೊಡ್ತೀವೋ ಅದೇ ರೀತಿ ನೀವು ನಮಗೆ ಮಾದಾಯಿದು ಕೃಷ್ಣದ ಸಮಸ್ಯೆ ಬಂದಾಗ ಬೆಂಬಲ ಕೊಡ್ರಿ ಅಂತ ಹೇಳ್ತಾ ಇಂದಿನ ದಿವಸ ನಾವು ಕಾವೇರಿ ನೀರಿನ ಸಮಸ್ಯೆಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಎಂದು ಮುಂಡಿಗಿ ಜನತೆ ಪರವಾಗಿ ನಾನು ಹೇಳ್ತೇನೆ. ಧನ್ಯವಾದಗಳು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.